ಭಾರತ ಡ್ರಿಪ್ ಇರಿಗೇಷನ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ಸಂಕೇಶ್ವರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಭಾರತ ಡ್ರಿಪ್ ಇರಿಗೇಷನ್ ಬಿಲಾಲ ಮಸೀದಿ ಎದುರು ನಿಡಸೋ ಸಿರೋಡ್ ಸಂಕೇಶ್ವರ. ಮೊಬೈಲ್ ಸಂಖ್ಯೆ 72 59 90 93 25. बी एस येडियुरप्पा यांच्या मंत्रिमंडळ विस्तारात आमदार महेश कुमठळी यांना मंत्रिपद मिळाले नसल्याने अथणीमध्ये शेतकऱ्यांनी व त्यांच्या चाहत्यांनी आक्रोश व्यक्त केला आहे. मंत्रिपदासाठी चाललेली चढाओढ झालेली दिसून येत आहे. भाजप सरकार अस्तित्वात आणण्यासाठी आमदार महेश कुमठळी यांचा महत्त्वाचा वाटा आहे. गेल्या पोटनिवडणुकीमध्ये त्यांनी भाजप पक्षातून निवडणूक जिंकून आमदार पद मिळवले आहे व त्यावेळी मुख्यमंत्र्यांनी आमदार महेश कुमठळी यांना मंत्रिपद मिळणार असल्याचे आश्वासनही दिले होते. मात्र आता मंत्रिमंडळाची यादी जाहीर झाली असून या यादीत कुमठळी यांचे नाव नसल्याने अथणीतील शेतकऱ्यांनी हा अन्याय असल्याचा आक्रोश व्यक्त केला आहे. इवत्तु बीजेपी सरकारद एरडने हंतद सचिव संपुट एन इवत्तु रचने आगतिदे. आ सचिव संपुटदल्लि अथणी मतक्षेत्रद शासकरागिरतक्कंत महेशण्ण कुमठळी अवरन्न एन इवत्तु कडिगणिस्ता इद्दारे. इदक्के नावु ಭಾಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ಮೂಲ ಕಾರಣೀಭೂತರು ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಭಾಳ ಶ್ರಮ ಪಟ್ಟವರು ಯಾರಾದರೂ ಇದ್ದರೆ ಅದು ಮಹೇಶಣ್ಣ ಕುಮಟಳ್ಳಿ ಅವರು. ಅವ್ರನ್ನ ಇವತ್ತು ಕಡೆಗಾಣಿಸಬಾರ್ದಾಗಿತ್ತು. ಯಡಿಯೂರಪ್ಪನವರು ಏನು ತಿಳ್ಕೊಂಡು ಅವ್ರನ್ನ ಇವತ್ತು ಸಂಪುಟದಿಂದ ಹೊರಗಾಗ್ತಾ ಇದ್ದಾರೋ ಗೊತ್ತಾಯಿಲ್ಲ. ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಯಡಿಯೂರಪ್ಪನವರು ಅತನಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಹೇಶ್ ಕುಮಟಳ್ಳಿ ಅವ್ರನ್ನ ಸಚಿವ ಸಂಪುಟದಲ್ಲಿ ಅವ್ರನ್ನ ತೆಗೆದುಕೊಂಡು ನಿಮ್ಮ ಅತನಿಗೆ ನಾನು ಸಚಿವನನ್ನಾಗಿ ಮಾಡಿ ಕಳಿಸ್ತೀನಿ ಅಂಥೇಳಿ ಏನು ಘಂಟಾಘೋಷವಾಗಿ ಹೇಳಿ ಹೋಗಿದ್ರು. ಆದರೆ ಇವತ್ತು ಆ ಮಾತನ್ನು ಬದಿಗಿಟ್ಟು ನಮ್ಮ ಮಹೇಶನ್ನ ಕುಮಟಳ್ಳಿ ಅವ್ರನ್ನ ಏನು ಇವತ್ತು ಹೊರಗಾಗ್ತಾ ಇದ್ದಾರೆ ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಈಗಲೂ ಏನು ಕಾಲು ಮಿಂಚಿಲ್ಲ. ನಮ್ಮ ಅತ್ನಿ ತಾಲೂಕಿ ಎರಡು ಮಿನಿಸ್ಟರ್ ಸಿಕ್ಕರೂ ಏನು ಪರವಾಗಿಲ್ಲ. ಕೊಡಬೇಕು. ತಮ್ಮ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿ ಇರಬೇಕಾದ್ರೆ ಅದಕ್ಕೆ ಮೂಲ ಕಾರಣೀಭೂತರಾದವರಿದ್ದಾರೆ. ಅದನ್ನು ತಾವು ಪರಿಗಣಿಸಿ ಹೈಕಮಾಂಡ್ ತಿಳಿಸ್ತಿರೋ ತಾವೇ ತೀರ್ಮಾನ ತಗೋತಿರೋ ಗೊತ್ತಿಲ್ಲ. ಅವರಿಗೆ ಮಿನಿಸ್ಟರ್ನನ್ನಾಗಿ ಮಾಡಬೇಕು ಅಂತೇಳಿ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಸಂದೇಶವನ್ನು ಕಳಿಸ್ತಾ ಇದ್ದೀವಿ.